ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ಆಯೋಗ ರಚನೆ ಆಗಬೇಕು. ಅದರ ಜೊತೆಗೆ ಕನ್ನಡದಲ್ಲಾಗಿರುವಂಥ ಒಂದಿಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ಒಂದಿಷ್ಟು ಲೈಂಗಿಕ ಶೋಷಣೆಗಳಿಗೆ ಒಂದಿಷ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಫೈರ್ ಸಂಸ್ಥೆಯ ಮೂಲಕ CMಗೆ ಮನವಿಯನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಜೊತೆಗೆ ರಂಗಭೂಮಿ ಕಲಾವಿದರು ಕೂಡ ಸೇರಿಕೊಂಡು ಇವತ್ತು CMನ್ನು ಭೇಟಿಯಾಗಿದ್ದಾರೆ. CMನ್ನು ಭೇಟಿಯಾಗಿರುವಂಥ ಜಯಲಕ್ಷ್ಮಿ ಪಾಟೀಲ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, CMನ್ನು ಭೇಟಿಯಾಗಿದ್ದಾರೆ, CM ಏನು ಹೇಳಿದ್ರು, ನಿಮಗೆ ಸ್ಪಂದನೆ ಕೊಟ್ಟರೆ ನಿಮ್ಮ ಬೇಡಿಕೆಗಳಿಗೆ? ಖಂಡಿತ ಸ್ಪಂದಿಸಿದ್ದಾರೆ, ಕೂತ್ಕೊಂಡು ಇದು ವಿಸ್ತೃತವಾಗಿ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ಸಲ ಬಂದು CM ಅವ್ರನ್ನ ಭೇಟಿ ಆಗ್ತಾ ಇದ್ದೀವಿ. ಮೇಡಮ್, ಈ ಥರದ ಒಂದಿಷ್ಟು ಬೆಳವಣಿಗೆಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇತ್ತು ಅನ್ನುವಂಥದ್ದು ನಮಗೆ ಮೀಟು ಅಭಿಯಾನ ಎಲ್ಲ ಆದಾಗ ಒಂದಿಷ್ಟು ಬೆಳಕಿಗೆ ಬಂದಿತ್ತು. ಆ ಘಟನೆಗಳು ಈಗಲೂ ಕೂಡ ಆಗ್ತಾ ಇದೆಯಾ ಅನ್ನುವಂಥದ್ದು ನಿಜಕ್ಕೂ ಕೂಡ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ಏನು ಹೇಳ್ತೀರಿ? ಆ್ಯಕ್ಚುಲಿ ನಾವು ಕೇಳ್ತಾ ಇರೋದು ಹೆಣ್ಮಕ್ಳಿಗೆ ಸಿಗಬೇಕಾದಂಥ ಗೌರವ ಏನಿದೆ ಮತ್ತು ಮೂಲ ಸೌಕರ್ಯಗಳು ಏನಿದೆ ಇಂಡಸ್ಟ್ರೀಲಿ, ಪ್ರತಿಯೊಂದು ಇಂಡಸ್ಟ್ರೀಲಿ ಇದೆ. ಸೊ ಮೂಲ ಸೌಕರ್ಯಗಳು, ಬಾತ್ರೂಮ್ ಇರ್ಬೋದು, ಬಟ್ಟೆ ಚೇಂಜ್ ಮಾಡೋದಕ್ಕೆ ಇದು ಇರ್ಬೋದು, ಮತ್ತು ಒಬ್ಬ ವ್ಯಕ್ತಿಗೆ ಸಿಗಬೇಕಾದಂಥ ಕನಿಷ್ಠ ಗೌರವ ಅಂತ ಏನಿದೆ. ಸೊ ಮಹಿಳೆಯರ ವಿಷಯದಲ್ಲಿ ನಮ್ಮ ಇಂಡಸ್ಟ್ರಿನೇ ಅಂತ ಅಲ್ಲ, ಎಲ್ಲೇ ಹೋದರೂ ಕೂಡ ನೀವು ಹೆಣ್ಣು ಅಂತಂದರೆ ಎರಡನೆಯ ನಾಗರಿಕಳು ಅಂತಲೇ ನೋಡೋ ಅಂಥ ಹೊತ್ತಲ್ಲಿ ಇಂಡಸ್ಟ್ರೀಲಿ ಕೂಡ ಆ ಸಿಗಬೇಕಾದಂಥ ಗೌರವ ಹೆಣ್ಮಕ್ಕಳಿಗೆ ಸಿಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೊ ಮುಖ್ಯಮಂತ್ರಿಗಳು ಅದನ್ನು ನಮಗೆ ತುಂಬ ಪಾಸಿಟಿವ್ ಆಗಿಯೇ ಮತ್ತೆ ಸಿಗೋಣ, ಚರ್ಚೆ ಮಾಡೋಣ, ಎಲ್ಲವೂ ಕೂತ್ಕೊಂಡು ಅಂತ ಹೇಳಿದ್ದಾರೆ. ಭರವಸೆ ಇದೆ ನಮ್ಮಲ್ಲೂ ಕೂಡ ಒಂದು ವ್ಯವಸ್ಥೆ ಅಂತ ಶುರುವಾದರೆ. ಸೊ ಎಲ್ಲವೂ ಒಂದು ಸುವ್ಯವಸ್ಥೆಯಲ್ಲಿ ನಮ್ಮ ಚಿತ್ರರಂಗ ನಡೆಯುತ್ತೆ ಮತ್ತು ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮುಂದೆ ಬರ್ತಾರೆ, ಬೆಳಕಿಗೆ ಬರ್ತಾರೆ ಅನ್ನೋದು. ಈ ಒಂದು ವಾತಾವರಣ ಏನಿದೆ, ಇದು ಬರೀ ಚಿತ್ರರಂಗದಲ್ಲಿ ಮಾತ್ರ ಇದೆಯಾ ಅಥವಾ ರಂಗಭೂಮಿಯಲ್ಲೂ ಕೂಡ ಈ ಥರದ ಒಂದು ವಾತಾವರಣ ಇದೆ ಅಂತ ಅನ್ಸುತ್ತೆ ನಿಮಗೆ? ಯಾವ ಥರದ ವಾತಾವರಣ ನಾವು ಕೇಳ್ತಿರೋದು, ಚಿತ್ರರಂಗದಲ್ಲಿ ಫೈರ್ ಮೂಲಕ ಹೆಣ್ಮಕ್ಳಿಗೆ ಸಿಗಬೇಕಾದಂಥ ಸೌಕರ್ಯಗಳು, ಸೌಲಭ್ಯಗಳು ಮತ್ತು ಗೌರವ, ಅದು ನೀವು ಇದೆ ಇಂಥದ್ದೇ ಇದು ಅಂತ ಇಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಹೆಣ್ಮಕ್ಳಿಗೆ ಎಲ್ರಿಗೂ ಸಿಗಬೇಕು ಅಂತಲೇ ಇದೆ. ಆದ್ದರಿಂದ ಸೊ ನಾವು ಎಲ್ಲಿ ಹೋದರೂ ನೀವು ಯಾವ ನನ್ನನ್ನು ನೀವು ಯಾವ ಕ್ಷೇತ್ರಕ್ಕೆ ನಿಲ್ಲಿಸಿದ್ರೂ ನಾನು ಇದನ್ನೇ ಕೇಳ್ತೀನಿ, ಹೆಣ್ಮಕ್ಳಿಗೆ ಸಿಗಬೇಕಾದಂಥ ಗೌರವ ಕೊಡಿ, ಅವ್ರಿಗೆ ಸಿಗಬೇಕಾದಂಥ ಸೌಕರ್ಯಗಳನ್ನು ಒದಗಿಸಿ. ಯಾಕೆ ಅಂದರೆ ಹೆಣ್ಮಕ್ಳು, ಎಲ್ಲರ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಗೊತ್ತು ಹೆಣ್ಮಕ್ಳಿಗೆ ಏನೆಲ್ಲ ಮೂಲ ಸೌಕರ್ಯಗಳು ಬೇಕು, ಏನೆಲ್ಲ ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು, ನಾವು ಯಾವುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಆ ಗೌರವ ಸಿಗಲಿ, ಆ ಸೌಕರ್ಯ ಸಿಗಲಿ ಅಂತಲೇ ಕೇಳ್ತಾ ಇದ್ದೀವಿ. ಸೊ CM ಕೂಡ ಅದಕ್ಕೆ ತುಂಬ ಪಾಸಿಟಿವ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡಿರೋದ್ರಿಂದ ಒಂದು ಭರವಸೆ ಇದೆ ನಮ್ಮಲ್ಲೂ ಒಂದು ವ್ಯವಸ್ಥೆ ಶುರುವಾಗುತ್ತೆ ಅಂತ. ಮೇಡಮ್, ತಮ್ಮ ಹತ್ರ ಯಾರಾದರೂ ಈ ಥರದ ಒಂದಿಷ್ಟು ಘಟನೆಗಳನ್ನು ಹೇಳ್ಕೊಂಡಿದ್ರೆ ಈ ಮುಂಚೆ? ಮತ್ತೆ ಮತ್ತೆ ಅದೊಂದೇ ವಿಷಯಕ್ಕೆ ಸ್ಟಿಕ್ ಆಗ್ತಿದ್ದೀರಿ, ಅದೊಂದೇ ವಿಷಯ ಅಲ್ಲ, ಅದನ್ನು ಒಳಗೊಂಡು ಸಾಕಷ್ಟು ನಡೆಯುತ್ತೆ, ಎಲ್ಲರ ಮನೇಲಿ ಮನೆಯಲ್ಲಿ ನಡೆಯುತ್ತಪ್ಪ. ಇನ್ನು ಇಂಡಸ್ಟ್ರೀಲಿ ಕೇಳ್ತೀರ, ಎಲ್ಲ ಕಡೆಯೂ ಇದ್ದದ್ದೇ, ಅದು ಇವತ್ತಲ್ಲ, ಮೀಟೂಯಿಂದ ಮಾತ್ರ ಆ ಥರದ ವಿಷಯಗಳು ಆಚೆ ಬಂದದ್ದಲ್ಲ, ಅದಕ್ಕೂ ಮುಂಚೆ ಇತ್ತು. ಹೇಳೋದಕ್ಕೆ ಮನೇಲಿ ಹೇಗೆ ಹೆಂಜರಿತಾರೋ, ಇಲ್ಲಿರೋ ಹೆಣ್ಮಕ್ಳು ಹೆಣ್ಮಕ್ಳೇ ತಾನೆ, ಎದುರಿಗೆ ನಿಮ್ಮ ಮನೇಲಿರುವ ಹೇಗೆ ಹೆಣ್ಮಕ್ಳಿದ್ದಾರೋ ಹಾಗೇನೇ ಇಂಡಸ್ಟ್ರೀಲಿರೋರು ಹೆಣ್ಮಕ್ಳೇ. ಸೊ ನಿಮ್ಮ ಮನೇಲಿರೋ ಹೆಣ್ಮಕ್ಳು ಹೇಗೆ ವರ್ತಿಸ್ತಾರೆ, ಇಲ್ಲೂ ಹಾಗೆ ತಾನೆ. ಸೊ ಸಿಗಬೇಕಾದಂಥ ಗೌರವ ಸಿಗಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಸದ್ಯಕ್ಕೆ ಇವಿಷ್ಟು ಜಯಲಕ್ಷ್ಮಿ ಪಾಟೀಲ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿಕ ನೇಡಿಯೇಷನ್ ಇಟ್ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.